ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ರೇಡಿಯೋ ಸಿಟಿ 91.1 ಇಂದ ಆರ್ ಜೆ ತ್ರಿಶೂಲ್ ಮಾತಾಡ್ತಾ ಇದ್ದೀನಿ. ಅಂಡ್ ಇವತ್ತು ನಾವು ಬಂದಿರೋದು ಹೆಚ್ ಎಮ್ ವಿ ಇಂಟರ್ನ್ಯಾಷನಲ್ ಸ್ಕೂಲ್ಗೆ. ಟೊಯೋಟಾ ಮತ್ತು ರೇಡಿಯೋ ಸಿಟಿ ಜೊತೆಗೆ ತಗೊಂಡ್ಬರ್ತಾ ಇರೋದು ಮಿಷನ್ ಗ್ರೀನ್. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ನೇಚರ್ನ ಕೇರ್ ಮಾಡೋದ್ರ ಬಗ್ಗೆ, ಮದರ್ ಅರ್ತ್ನ ಕೇರ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀವಿ. ಇದು ತುಂಬ ಇಂಪಾರ್ಟೆಂಟ್ ಕೂಡ. ಸೊ ಒಳಗಡೆ ಒಂದು ಸಖತ್ತಾಗಿ ಇವೆಂಟ್ ನಡೀತಾ ಇದೆ, ಕಮ್ ಲೆಟ್ಸ್ ಬಿ ಎ ಪಾರ್ಟ್ ಆಫ್ ಇಟ್. ಮೇಡಮ್, ಈ ಒಂದು ಇವೆಂಟ್ ನಿಮ್ಮ ಸ್ಕೂಲಲ್ಲಿ ಆಗಿದೆ ಹೇಗೆ ಅನ್ನಿಸ್ತು? ಇಟ್ ವಾಸ್ ವಂಡರ್ಫುಲ್. ಆ್ಯಂಡ್ ತುಂಬ ಮಕ್ಕಳು ಎನ್ವಿರಾನ್ಮೆಂಟಲ್ ಡೇ ಬಗ್ಗೆ ತಿಳ್ಕೊಂಡಿದ್ದಾರೆ, ಹೆಂಗೆ ಸೇವ್ ಮಾಡೋದು, ವಾಟರ್ ಆಗಲಿ, ಸಾಯಿಲ್ ಆಗಲಿ, ಪ್ಲಾಂಟಿಂಗ್ ಮಾಡೋದು, ಸ್ಯಾಂಪ್ಲಿಂಗ್ ಮಾಡೋದು, ಎವ್ರಿಥಿಂಗ್ ದೇ ಹ್ಯಾವ್ ಲರ್ನ್ ಸರ್. ಏನೇನು ಕಲ್ತ್ರಿ ಇವೆಂಟಲ್ಲಿ? ವಾಟರ್ ಹೆಂಗೆ ಸೇವ್ ಮಾಡಬೇಕು ಅನ್ನೋದು, ಟ್ಯಾಪ್ನ ಆನ್ ಮಾಡಿದ್ರೆ ಅದನ್ನು ಆಫ್ ಮಾಡಬೇಕು, ರೀಸೈಕಲ್ನ ಮಾಡ್ತೀವಿ, ಆಮೇಲೆ ವಾಟರ್ನ ಸೇವ್ ಮಾಡ್ತೀವಿ. ಅಡಿಷ್ನಲ್ ಆಗಿ ಈ ಥರ ಇವೆಂಟ್ಸ್ ಮಾಡೋದ್ರಿಂದ ಮಕ್ಕಳು ತುಂಬ ಖುಷಿಯಾಗಿ ಕಲಿತಾರೆ. ಲುಕ್ ಅಟ್ ದ ಕಿಡ್ಸ್, ದ ಸೋ ಹ್ಯಾಪಿ. ವಾಟ್ ಈಸ್ ಎನ್ವಿರಾನ್ಮೆಂಟ್, ಇದ್ರ ಬಗ್ಗೆ ಡಿಬೇಟ್ ಆಗಲಿ, ಕ್ವಿಜ್ ಕಾಂಪಿಟೇಷನ್ ಆಗಲಿ, ಪೇಂಟರ್ಸ್ ಆಗಲಿ, ಎಲ್ಲ ಇಟ್ ವಾಸ್ ಎ ಗುಡ್ ಆ್ಯಕ್ಟಿವಿಟೀಸ್ ಫಾರ್ ದ ಕಿಡ್ಸ್. ಇಟ್ಸ್ ಅ ವೆರಿ ಪಾಸಿಟಿವ್ ವೇ to make kids to learn about the environment. Future generation alli hege planting maadbeku, hege air na pollute maadbardu, aa tara waste na heliruddanna avaru real life alli adapt maadkotare sir. So we are really happy with this event.